ಬದುಕಿನಲ್ಲಿ ಕರೋನಾ ಸೋಂಕಿತರ ಸಂಖ್ಯೆ ದಿನದಿಂದ ದಿನಕ್ಕೆ ಕಡಿಮೆ ಆಗುತ್ತಿರುವುದಕ್ಕೆ ಕಾರಣ ನಿಮ್ಮೆಲ್ಲರ ಸಹಕಾರ ಎಂದು ಶಾಸಕ ಎಸ್ ಆರ್ ಶ್ರೀನಿವಾಸ್ ತಿಳಿಸಿದರು. ಗುಬ್ಬಿ ತಾಲೂಕಿನ ಹೊಸಕೆರೆ ಗ್ರಾಮದಲ್ಲಿ ಟಾಸ್ಕ್ ಫೋರ್ಸ್ ಕಾರ್ಯಕ್ರಮ ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯ ಅರೆಹಳ್ಳಿ ಅಜಯ್ ಅವರಿಂದ ಆಶಾ ಕಾರ್ಯಕರ್ತರಿಗೆ ಹಾಗೂ ಪತ್ರಿಕಾ ಮಾಧ್ಯಮದ ಸ್ನೇಹಿತರಿಗೆ ಆರೋಗ್ಯದ ಕಿಟ್ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಹಿಂದೆ ಬರುತ್ತಿದ್ದಂತಹ ಸೋಂಕಿತರ ಸಂಖ್ಯೆಗಿಂತ ಇತ್ತೀಚೆಗೆ ಗಣನೀಯವಾಗಿ ಕಡಿಮೆಯಾಗುತ್ತಿದೆ. ಲಾಕ್ಡೌನ್ ಪರಿಣಾಮದಿಂದ ಬಳಲುತ್ತಿದ್ದಂತಹ ಚೈನ್ ಲಿಂಕ್ ಕತ್ತರಿಸುತ್ತಿದ್ದು ಸಮುದಾಯದಲ್ಲಿ ಹರಡುತ್ತಿದ್ದಂತಹ ಕರೋನಾ ಪಾಸಿಟಿವ್ ಅವರ ಸಂಖ್ಯೆ ಕಡಿಮೆಯಾಗಿದೆ. ತಾಲೂಕಿನ ಎಲ್ಲಾ ಗ್ರಾಮ ಪಂಚಾಯಿತಿಗಳಲ್ಲಿಯೂ ಸಹ ಕಡಿಮೆಯಾಗಿದೆ ಎಂದು ತಿಳಿಸಿದರು. ಮಾಡಿದ್ರೆ ಬಹುಶಃ ಅತಿ ಶೀಘ್ರದಲ್ಲಿ ಹಬ್ಬತಕ್ಕಂಥದ್ದನ್ನ ಕಡಿಮೆ ಮಾಡ್ಬೋದು. ಅದನ್ನು ಕೂಡ ನೀವು ಬೇಗ ಬೇಗ ತ್ವರಿತಗತಿಯಲ್ಲಿ ಮಾಡ್ತಕ್ಕಂಥದ್ದನ್ನ ಮಾಡಿ ನಿಮಗೆ ಇಲ್ಲಿಗೆ ಊರಿಗೆ ಬಂದು ತಗ್ಸಲಿಕ್ಕೆ ಅವಕಾಶ ಇದೆ. ನೀವು ಫೋನ್ ಮಾಡಿದ್ರೆ ಈಗ ಇಲ್ಲಿಗೆ ಬರ್ತಾರೆ ಡಾಕ್ಟ್ರು, ಮತ್ತು ವೆಹಿಕಲ್ ಇದೆ, ಡಾಕ್ಟ್ರ ನಡಿಗೆ ಹಳ್ಳಿಯ ಕಡೆಗೆ ಅಂತಕ್ಕಂಥ ಕಾರ್ಯಕ್ರಮ ಮಾಡಿದ್ದಾರೆ. ನೀವು ಫೋನ್ ಹಾಕಿದರೆ ಡಾಕ್ಟ್ರೇ ಇಲ್ಲಿಗೆ ಬರ್ತಾರೆ. ಅವರ ಸಹಕಾರದೊಂದಿಗೆ ನಾವು ನಮ್ಮ ಆರೋಗ್ಯ ಮುಖ್ಯ, ನಿಮ್ಮ ಆರೋಗ್ಯ ಎಷ್ಟು ಮುಖ್ಯವೋ ಜನತೆ ಆರೋಗ್ಯವೂ ಕೂಡ ಅಷ್ಟೇ ಮುಖ್ಯ. ಆ ಒಂದು ಕಾರಣಕ್ಕೆ ನಮ್ಮ ಎಲ್ಲರ ಜವಾಬ್ದಾರಿ ಇರ್ತಕ್ಕಂಥದ್ದು ಈ ಕೊರೋನಾವನ್ನು ಏನಾದರೂ ಮಾಡಿ ಇಲ್ಲದ ರೀತಿಯಲ್ಲಿ ಮಾಡ್ತಕ್ಕಂಥ ಪ್ರಯತ್ನವನ್ನು ಎಲ್ಲರೂ ಸೇರಿ ಮಾಡ್ತಕ್ಕಂಥದ್ದನ್ನ ಮಾಡಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಹೆಚ್ಚಿನ ಶ್ರಮ ಹಾಕಿ ಈ ಆಶಾ ಮತ್ತು ಅಂಗನವಾಡಿ ಕಾರ್ಯಕರ್ತೆಯರು, ಪಂಚಾಯಿತಿ ಸಿಬ್ಬಂದಿ, ಎಲ್ಲ ಸಿಬ್ಬಂದಿಗಳು, ರೆವಿನ್ಯೂ ಇನ್ಸ್ಪೆಕ್ಟರ್ಗಳು, ಆಮೇಲೆ ಆರೋಗ್ಯ ಇಲಾಖೆ ಸಿಬ್ಬಂದಿಗಳು, ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರುಗಳು ಕೂಡ ಸೇರಿ ಒಗ್ಗಟ್ಟಿನಿಂದ ಮಾಡ್ತಾ ಇದ್ದೀರ. ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳು. ನನ್ನ ಕರಿಬೇಕಣ, ಯಾವುದೂ ಇಲ್ಲದಂಗೆ ಮಾಡಿದ್ರಿ, ಬರೋಣ ನಮಗೋಸ್ಕರ ಅಭಿನಂದನೆ ಹೇಳ್ರಿ ಅಂತ ಹೇಳ್ಬೇಕು. ಇನ್ನೊಂದು ವಾರದೊಳಗಡೆ ಆ ಕೆಲಸ ಆಗ್ಬೇಕು ಅಂತಿದ್ವಿ. ಆ ಕೆಲಸ ಮಾಡೋ ನೋಡಿ, ನೀವು ಫಸ್ಟು ಭಜನರಾಗ್ತೀರ ನಮ್ಮ ತಾಲೂಕಿನಲ್ಲಿ. ನಿಮಗೆ ಅವಕಾಶ ಇದೆ, ಕಡಿಮೆ ಇದೆ. ನಿಮ್ಮನ್ನು ಬಿಟ್ಟರೆ ನೋಡಿ, 100 ಒಳಗಡೆ ಇರೋ ಪಂಚಾಯಿತಿ ಅಂತಂದರೆ ಕೊಪ್ಪ ಒಂದು, ಕೊಪ್ಪ 74 ಇದೆ. ಈಗ ರೀಸೆಂಟಾಗಿ ಅಲ್ಲಿ 88 ಕೇಸ್ ಇದೆ. ಅದನ್ನು ಬಿಟ್ಟರೆ ಮುಕ್ಕಳ್ಳಿಪಟ್ಟಣ 74, ಅದನ್ನು ಬಿಟ್ಟರೆ ಅಡುಗೂರು 79. ಇಡೀ ತಾಲೂಕಿನಲ್ಲಿ 100 ಒಳಗಡೆ ಇರ್ತಕ್ಕಂಥವು ಈ ಮೂರೇ ಪಂಚಾಯಿತಿಗಳು. ನೀವು ಈಗ ಕಡಿಮೆ ಆಗಿರೋದ್ರೂ ಕೂಡ ರೇಷಿಯೋ ಹೊಸ ಅಲ್ಲಿಗೆ 10 ಜನ ಕಡಿಮೆ ಆಗಿದ್ದಾರೆ. ನೆಕ್ಸ್ಟ್ ಇನ್ನು ಸೋಮವಾರದೊಳಗಡೆ ನೀವು ನಮಗೆ ಮಾಹಿತಿ ಕೊಡಬೇಕು. ನಿಮ್ಗೆ ಒಂದಂತೂ ಉಳ್ಕೊಬೇಕು, ಇನ್ನು ಮಿಗ್ದವೆಲ್ಲ ಕ್ಲಿಯರ್ ಆಗ್ತವೆ. ಒಂದೇ ಒಂದಿರಬೇಕು, ಹೊಸ ಕೇಸಸ್ ಯಾವೂ ಕೂಡ ಆಗಬಾರ್ದು. ನೀವು ಸೀರಿಯಸ್ ಆಗಿ ಕೆಲಸ ಮಾಡಿದ್ರೆ 100% ಮಾಡ್ಬೋದು. ನಾವು ಏನಾದರೂ ಸೀರಿಯಸ್ ಆಗಿ ಮಾಡಲಿಲ್ಲ ಅಂತಂದರೆ ಏನು, ಯಾರು ಆ ಸೋಂಕಿತರಿದ್ದಾರೆ, ಜ್ವರ, ತಲೆನೋವು, ನೆಗಡಿ, ಈ ರೀತಿ ಸಿಂಪ್ಟಮ್ಸ್ ಯಾರಿಗೆ ಬರುತ್ತೋ ಅವ್ರನ್ನ ಇಮ್ಮಿಡಿಯೇಟಾಗಿ ನೀವು ಕ್ವಾರಂಟೈನಿಂಗ್ ಮಾಡಿಸ್ಬೇಕು. ಯಾರು ರೆಕಮೆಂಡ್, ಈಗ ನೋಡಿ ನನಗೆ ಬೆಳಗ್ಗಿಂತ ಇಷ್ಟು ದಿನ ಏನಾದರು ಬೆಡ್ ಕೊಡ್ಸೋಣ, ಐ ಸಿ ಯುಗೆ ಸೇರ್ಸೋಣ ಅಂತ ಹೇಳ್ಬಿಟ್ಟು ಫೋನ್ ಬರೋದು ನನಗೆ. ನಾನು ಹೊಸಕೆರೆ ಗ್ರಾಮ ಪಂಚಾಯತಿ ಸದಸ್ಯ. ನನ್ನ ಶಿವನಹಳ್ಳಿ ಕ್ಷೇತ್ರದಿಂದ ಶಿವನಹಳ್ಳಿ ಮತದಾರರು ಎರಡನೇ ಸಲ ಆಯ್ಕೆ ಮಾಡಿ ಪಂಚಾಯತಿ ಕಳಿಸಿದ್ದಾರೆ. ಆ ಒಂದು ಋಣವನ್ನು ತೀರಿಸ್ಲಿಕ್ಕೋಸ್ಕರ ಇವಾಗ ಏನು ಕೊರೋನಾ ವಾರಿಯರ್ಸ್ ಅಂತ ಜನಗಳ ಜೊತೆ ಸಂಪರ್ಕದಲ್ಲಿರ್ತಾರೆ, ಅಂಥವ್ರಿಗೆ ಅನುಕೂಲ ಆಗಲಿಕ್ಕೆ, ಅವ್ರ ಆರೋಗ್ಯನ ಕಾಪಾಡಿಕೊಳ್ಳಿಕ್ಕೆ, ಜನರ ಆರೋಗ್ಯದ ಜೊತೆ ಅವ್ರ ಆರೋಗ್ಯನೂ ಮುಖ್ಯ ಅಂತೇಳಿ ಇವಾಗ ಅವ್ರಿಗೆ ಆರೋಗ್ಯಕ್ಕೆ ಅನುಕೂಲ ಆಗೋ ಥರ ಒಂದು ಕಾರ್ಯಕ್ರಮ ಮಾಡಬೇಕಂತ ಅಂದ್ಕೊಂಡು, ಆ ಒಂದು ಉದ್ದೇಶದಿಂದ ಇವಾಗ ಪ್ರತಿಯೊಬ್ಬರಿಗೂ ಒಂದು ಸ್ಟೀಮರು, ಅದ್ರ ಜೊತೆ ಅವ್ರಿಗೆ ವಿಟಮಿನ್ ಟ್ಯಾಬ್ಲೆಟು, ಮತ್ತು 2 N95 ಮಾಸ್ಕು, ಮತ್ತು ಆ ಸ್ಟೀಮರ್ಗೆ ಹಾಕ್ಲಿಕ್ಕೆ ಒಂದು ಟ್ಯಾಬ್ಲೆಟು, ಅದಷ್ಟನ್ನು ಒಂದೊಂದು ಕಿಟ್ ಮಾಡಿ ಈಗಾಗಲೇ ಪೊಲೀಸ್ ಸಿಬ್ಬಂದಿಗಳಿಗೆ ಕೊಟ್ಟಿದ್ವಿ, ಇವತ್ತು ಕೊರೋನಾ ವಾರಿಯರ್ಸ್ಗೆ ಕೊಡ್ತಿದ್ದೀನಿ. ಆಮೇಲೆ ಪ್ರತಿದಿನ ಮಧ್ಯಾಹ್ನ ಊಟದ ವ್ಯವಸ್ಥೆನ ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಹೊಸಕೆರೆಯಲ್ಲಿ ಮಾಡ್ತಾಯಿದ್ದೀವಿ. ಅದ್ರ ಜೊತೆಗೆ ಪ್ರತಿದಿನ ಹೋಗಿ ಕ್ವಾರಂಟೈನ್ ಕೇರಲ್ಲಿ ಅಲ್ಲಿರೋಂಥ ರೋಗಿಗಳನ್ನ ಮಾತಾಡಿಸ್ಕೊಂಡು ಅವ್ರಿಗೆ ಬೇಕಾದಂಥ ಸಹಾಯನ ಮಾಡ್ಕೊಂಬತ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ನಿರ್ಗತಿಕರು ಕೂಡ ಈ ಮಧ್ಯಾಹ್ನದ ಊಟ ಬೆಳಗ್ಗೆ ತಿಂಡಿನ ಕೊಡೋಕ್ಕೆ ಕೊಡ್ತಾ ಇದ್ದೀವಿ. ಅದಾದಮೇಲೆ ಮುಂದಿನ ದಿನಗಳಲ್ಲಿ ಇನ್ನೂ ಏನಾದರೂ 7ನೇ ತಾರೀಕಿಂದ ಲಾಕ್ಡೌನ್ ಮುಂದುವರೆದ್ರೆ ಮನೆ ಮನೆಗೆ ನಮ್ಮ ಏನು ವ್ಯಾಪ್ತಿಗೆ ಬರೋಂಥ ಕಡು ಬಡವರು ಇರ್ತಾರೆ ಅಂಥವ್ರನ್ನ ಗುರುತಿಸಿ ಮನೆ ಮನೆಗೆ ತರಕಾರಿ ಮತ್ತು ದಿನಸಿ ಕಿಟ್ಟನ್ನು ಕೊಡುವಂಥ ಒಂದು ಕಾರ್ಯಕ್ರಮನ ಹಮ್ಮಿಕೊಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಆಫ್ ಮಾಡ್ಕೊಂಡೆ ನೀನು ಆಫ್ ಮಾಡು. ಅನುದಾನ ಇಲ್ಲ, ಕಾಂಟ್ರಿಬ್ಯೂಷನ್ ಒಂದು ಒಬ್ಬದೆ, ಬಟ್ ನನ್ನ ಜೊತೆಯಲ್ಲಿ ನನಗೆ ನನ್ನ ಏನು ನನ್ನ ಸದಸ್ಯರುಗಳು ಮತ್ತು ನಮ್ಮ ಶಾಸಕರು ಎಲ್ಲರೂ ನನ್ನ ಜೊತೆಯಲ್ಲಿ ಇದ್ದಾರೆ. ಬಟ್ ಇದರ ಖರ್ಚು ವೆಚ್ಚ ನಾನೇ ನೋಡ್ಕೊತಿದ್ದೀನಿ. ನನ್ನ ಜೊತೆ ನಮ್ಮ ಶಾಸಕರು, ಮಾಜಿ ಸಚಿವರು ಇದ್ದಾರೆ, ಮತ್ತು ಪಂಚಾಯತಿ ಅಧ್ಯಕ್ಷ ಇದ್ದಾರೆ, ಪಂಚಾಯತಿ ಎಲ್ಲ ಸದಸ್ಯರುಗಳು ನನ್ನ ಜೊತೆ ಕೆಲಸ ಮಾಡ್ತಾರೆ.
ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಮಂಗಳಗೌರಮ್ಮ, ಜೆಡಿಎಸ್ ತಾಲೂಕು ಅಧ್ಯಕ್ಷ ಗುರು ರೇಣಕಾರಾಧ್ಯ, ಗ್ರಾಮ ಪಂಚಾಯಿತಿ ಸದಸ್ಯರುಗಳು ಹಾಗೂ ಅಭಿವೃದ್ಧಿ ಅಧಿಕಾರಿ ಗಂಗಣ್ಣ, ಆಶಾ ಕಾರ್ಯಕರ್ತರು ಸೇರಿದಂತೆ ಇನ್ನಿತರರು ಕಾರ್ಯಕ್ರಮದಲ್ಲಿ ಹಾಜರಿದ್ದರು.